ಕನ್ನಡ ವಾಹಿನಿಯಲ್ಲಿ ಹಲವಾರು ಧಾರಾವಾಹಿಗಳು ಪ್ರಸಾರವಾಗುತ್ತವೆ ಹಾಗೂ ಹಲವಾರು ಕಲಾವಿದರು ನಟಿಸುತ್ತಾರೆ. ಅವರುಗಳಲ್ಲಿ ಕೆಲವರು ಬಹಳ ಜನಪ್ರಿಯತೆಯನ್ನು ಕೂಡ ಗಳಿಸುತ್ತಾರೆ. ಕೆಲವು ಧಾರಾವಾಹಿಗಳು ವೀಕ್ಷಕರ ಮನ ಗೆಲ್ಲುತ್ತವೆ. ಅವುಗಳಲ್ಲಿ ಒಂದು ಕನ್ನಡತಿ ಧಾರಾವಾಹಿ. ಈ ಧಾರಾವಾಹಿ ಕಿರುತೆರೆಯ ಸೆನ್ಸೇಷನ್ ಎಂದರೆ ತಪ್ಪಾಗಲಾರದು. ಕಿನ್ನರಿ ಧಾರಾವಾಹಿ ಖ್ಯಾತಿಯ ಕಿರಣ್ ರಾಜ್ ಹರ್ಷ ಪಾತ್ರದಲ್ಲಿ, ಪುಟ್ಟಗೌರಿ ಧಾರಾವಾಹಿ ಖ್ಯಾತಿಯ ರಂಜಿನಿ ಅವರು ಭುವಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಕನ್ನಡತಿ ಮೂಲಕ ಈ ಇಬ್ಬರು ಕಲಾವಿದರು ಮತ್ತಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ಮಾಲಾ ಕೆಫೆ ಸಿಇಒ ಆಗಿ ಹರ್ಷ, ಸರಳವಾದ ಮಧ್ಯಮ ಕುಟುಂಬದ ಕನ್ನಡ ಪ್ರೇಮಿ ಹೊಂದಿರುವ ಕನ್ನಡ ಟೀಚರ್ ಪಾತ್ರ ಭುವಿಯದು. ಇವರಿಬ್ಬರ ಅಭಿನಯ ಮತ್ತು ಕೆಮಿಸ್ಟ್ರಿ ನೋಡುಗರಿಗೆ ಬಹಳ ಇಷ್ಟವಾಗುತ್ತಿದೆ. ಕನ್ನಡತಿ ಧಾರಾವಾಹಿಯಲ್ಲಿ ನಟಿಸಲು ಒಂದು ಎಪಿಸೋಡ್ಗೆ ಭುವಿ ಪಡೆಯುವ ಸಂಭಾವನೆ ಎಷ್ಟು ಗೊತ್ತಾ? ಕನ್ನಡತಿ ಧಾರಾವಾಹಿ ಕತೆ ಮತ್ತು ಸಂಭಾಷಣೆ ಮತ್ತು ಕಲಾವಿದರ ಅಭಿನಯ ಎಲ್ಲದರಿಂದ ಬಹಳ ಜನಪ್ರಿಯತೆ ಪಡೆದಿದೆ. ಒಂದು ಎಪಿಸೋಡ್ ಮುಗಿದ ನಂತರ ಪ್ರತಿ ಎಪಿಸೋಡ್ನ ಕೊನೆಯಲ್ಲಿ ಭುವಿ ಕಳಿಸುವ ಹೊಸ ಕನ್ನಡ ಪದಗಳು, ಅದರ ಅರ್ಥವನ್ನು ಭುವಿ ಹೇಳುವ ವಿಧಾನ, ಎಲ್ಲವನ್ನು ಜನರು ಬಹಳ ಇಷ್ಟಪಟ್ಟಿದ್ದಾರೆ. ಕನ್ನಡತಿ ಧಾರಾವಾಹಿ ಮೂಲಕ ರಂಜಿನಿ ರಾಘವನ್ ಅವರ ಜನಪ್ರಿಯತೆ ಮತ್ತು ಫ್ಯಾನ್ ಹೆಸರು ಎರಡೂ ಸಹ ದುಪ್ಪಟ್ಟಾಗಿದೆ. ಇತರ ನಟರಿಗೆ ಹೋಲಿಸಿದರೆ ರಂಜಿನಿ ಅವರು ಪಡೆಯುವ ಸಂಭಾವನೆ 18,000 ರೂಪಾಯಿಗಳು. ಅಂದಹಾಗೆ ಕನ್ನಡತಿ ಧಾರಾವಾಹಿ ಕಿರುತೆರೆ ಲೋಕದಲ್ಲಿ ಬೇರೆ ಧಾರಾವಾಹಿಗಳಿಗಿಂತ ಹೆಚ್ಚಿನ ಜನಪ್ರಿಯತೆ ಗಳಿಸಿದೆ. ಜನಪ್ರಿಯತೆ ಮಾತ್ರವಲ್ಲದೆ ಟಿಆರ್ಪಿನಲ್ಲಿ ಸಹ ಟಾಪ್ ಸ್ಥಾನದಲ್ಲಿದೆ. ಪ್ರತಿದಿನ ಕಥೆಯಲ್ಲಿ ಬರುತ್ತಿರುವ ಟ್ವಿಸ್ಟ್ಗಳು ಕನ್ನಡತಿ ಧಾರಾವಾಹಿ ಟಿಆರ್ಪಿಯಲ್ಲಿ 1 ಸ್ಥಾನ ಬರುವ ಹಾಗೆ ಮಾಡುತ್ತಿದೆ. ಇನ್ನು ನಟಿ ರಂಜಿನಿ ನಟನೆ ಶುರು ಮಾಡಿದ್ದು ಪುಟ್ಟಗೌರಿ ಮದುವೆ ಧಾರಾವಾಹಿ ಮೂಲಕ. ನಂತರ ಸಿನಿಮಾಗಳಲ್ಲಿ ಸಹ ನಟಿಸಿದರು. ಈಗ ಕನ್ನಡತಿ ಧಾರಾವಾಹಿ ಮೂಲಕ ಇನ್ನಷ್ಟು ಜನಪ್ರಿಯತೆ ಪಡೆದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.